ಶೋ ಇದೇ ತರ ಶಕುನಿ ಪಾಂಡವರಿಗೆ ಜೂಜಾಡಿಸಿ 12 ವರ್ಷ ವನವಾಸ ಕಳಿಸಿದ್ದು ಈ ತರ ಎಲೆ ಸಪ್ಲೈ ಮಾಡಿದ್ರೆ ನಾಗಪ್ಪ ಏನಾಗಪ್ಪ ಓ ಸೇಜಿ ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಕ್ಕೆ ಬರ್ಲಿಲ್ಲಯ್ಯ ಬೇಡ ನಿಂತ್ಕೊಳ್ಳಿ ಇವತ್ತು ಎಲ್ಲರೊಳಗೆ ಒಂದು ಇತ್ಯರ್ಥಗೆ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ನಾ ಕೊಟ್ಟು ಹಣ ಕೊಡ್ತೀಯೋ ಇಲ್ಲ ಕೋರ್ಟ್ಗೆ ಹೋಗಬೇಕು ಕೋರ್ಟ್ಗೆ ಹೋದ್ರೆ ಏನಯ್ಯ ಸಿಗುತ್ತೆ 25 ವರ್ಷ ಎಳಿಯುತ್ತೆ ರೀ ಮಿಸ್ಟರ್ ಈ ಗ್ಯಾರಂಟಿಗೆ ರುಜು ಮಾಡಿರೋದು ನೀವು ಸಮಜೆ ಕೋರ್ಟ್ಗೆ ಹೋಗ್ತೀನಿ ಡಿಗ್ರಿಗೆ ತರ್ತೀನಿ ಮನೆ ಹರಾಜಿಗೆ ಹಾಕಿಸ್ತೀನಿ ಅಲ್ವೇ ನಾನು ಸೈನ್ ಮಾಡಲ್ಲ ಅಂದ್ರೆ ನಾ ಅಪ್ಪನಿಗೋಸ್ಕರ ಮಾಡಿ ಮಾಡಿ ಅಂತ ಬಲವಂತ ಮಾಡಿದಲ್ಲ ಈಗೇನ್ ಹೇಳ್ತೀಯಾ ಅಪ್ಪ ಇವರಿಗೆ ಏನು ಹೇಳಲಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರುವನು ಏ ಸೇಟು ನಿನ್ ಸಾಲಕ್ಕೆ ಬಡ್ಡಿಗೆ ಈ ಮನೆನ ಅಡ್ಜಸ್ಟ್ ಮಾಡ್ಕೊಂಡು ಮೇಲ್ ಕ್ಯಾಶ್ ಏನ್ ಕೊಡ್ತೀಯ ಕಾರು ಫರ್ನಿಚರ್ ಎಲ್ಲ ಸೇರಿ ಕಮ್ ಟು ಕಮ್ 1.5 ಲಕ್ಷಕ್ಕೆ ಕೊಡ್ತಾ ಕೊಟ್ಬಿಡು ಮಾ ಈ ಮನೆನ ನಮ್ಮಣ್ಣ ನನಗೆ ಕೊಟ್ಟಿದ್ದು ನಾನು ಮಾಡೋದಿಲ್ಲ ನಿನ್ನ ನಮ್ಮನ್ನ ಮಾರ್ತೀಯ ನಿನ್ನ ಮುದ್ದು ಮುಖ ನೋಡ್ಬಿಟ್ಟು ನಿಮ್ಮಣ್ಣ ಈ ಮನೆನ ನಿನಗೆ ಕೊಡ್ಲಿಲ್ಲ ನನ್ನ ಚಾಣಾಕ್ಷತನದಿಂದ ನನ್ನ ಬುದ್ಧಿವಂತಿಕೆಯಿಂದ ಈ ಮನೆ ನಿನಗೆ ಸಿಕ್ಕಿದ್ದು ಹಾಗಂತ ಈ ಮನೆ ಮಾರಿದ್ರೆ ನಮ್ಮ ಕತೆ ಏನಪ್ಪ ಇನ್ನೂ ಹಾಗಬೇಕಾದ್ರೆ ಕೇಳು ಕಾಂತು ಇದು ಸಾಧಾರಣವಾದ ಬ್ರೈನ್ ಅಲ್ಲಮ್ಮ ಈಗ ಬರುತ್ತಲ್ಲ ಕ್ಯಾಶು ಅದನ್ನ ಇನ್ವೆಸ್ಟ್ ಮಾಡಿ ಸೈಟ್ ತಗೊಳ್ತೀನಿ ಮನೆ ಕಟ್ಟಿಸ್ತೀನಿ ಸೈಟ್ ತಗೊಳ್ತೀನಿ ಮನೆ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಕಟ್ಟಿಸ್ತೀನಿ ಮಾರ್ತೀನಿ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕಣಮ್ಮ 1 ವರ್ಷದೊಳಗಾಗಿ ಇಂಥ ಮನೆನ ಹತ್ತು ಕೊಂಡ್ಕೋಬಹುದು ಇನ್ಯಾಕೆ ಯೋಚನೆ ಯಾವತ್ತು ನಿನ್ನ ಮದುವೆ ಮಾಡ್ಕೊಂಡು ಅವತ್ತೇ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟೆ ಕರೆಕ್ಟ್ ಸೆಟಮ್ಮ ಕಾಗದ ಪತ್ರ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡು ಮೇಲಿನ ಕ್ಯಾಶ್ ತಂದ್ಬಿಡಮ್ಮ ಪತ್ರಕ್ಕೆ ಸೈನ್ ಹಾಕಿಸ್ಕೊಡ್ತೀನಿ ಮನೆ ಬಿಟ್ಟು ಹೋಗ್ತೀವಿ ಬರಾಬರಿ ಹೇಳಿದ್ರಿ ಸಾಬ್ ನಮ್ದು ಹಂಗೆ ಮಾಡ್ತಾರೆ ರಾಮ್ ರಾಮ್ ನಾವು ಬರ್ತಾರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಹೊಸ ಲೇಔಟ್ನಲ್ಲಿ ಕೆಲವು ಸೈಟ್ಸ್ ತಗೋಣ ಅಂತ ಬಂದ್ವಿ ಹೌದೇನು ಶಶಿ ನಮ್ಮ ಹೊಸ ಲೇಔಟ್ನಲ್ಲಿ ಪೊಸಿಷನ್ ಹೇಗಿದೆ ಇಲ್ವಲ್ಲ ಸರ್ ಎಲ್ಲ ಚೆನ್ನಾಗೋಗಿದೆ ಸರ್ ಕ್ಯಾಶ್ ತಂದಿದ್ದೀನಿ ಸರ್ ನೀವಿಲ್ಲ ಅನ್ಕೊಂಡು ಕೊಟ್ಟ ಕೊಡಬೇಕು ಮಿಸ್ಟರ್ ಬಾಲು ನೀವು ತಗೊಂಡಿರೋ 20 ಸೈಟ್ನಲ್ಲಿ ಇವ್ರು ಒಂದು 2 ಸೈಟ್ ಕೊಡೋಕ್ಕಾಗತ್ತೇನೋ ಏನೋ ಪಾಪ ಬಹಳ ಆಸೆ ಪಡ್ತಾ ಇದ್ದಾರೆ ಆಯ್ತು ಕೊಡೋಣ ತಗೊಳ್ಳಿ ಇವರು ನಿಮ್ ಕಸ್ಟಮರ್ ತಾನೆ ಅವನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬರ್ತೀನಿ ಓಕೆ ಸಿ ಯು ಮಿಸ್ಟರ್ ನಾಗಪ್ಪ ಸರ್ ನಮ್ಮ ಜೊತೆಲಿ ನೀವು ಸ್ವಲ್ಪ ಡ್ರಿಂಕ್ಸ್ ತಗೋಬಹುದಲ್ಲ ಸರ್ ಟೂ ಲಾರ್ಜ್ ಬ್ಲ್ಯಾಕ್ ನೈಟ್ ಅದರ ಬಿಡಿ ಸರ್ ಸುಮ್ಮನೆ ಯಾಕೆ ಇರಲಿ ತಗೊಳ್ಳಿ ದೊಡ್ಡ ದೊಡ್ಡ ಜಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗೋದೇ ಹೀಗೆ ಸುಮ್ಮನೆ ಮಗಳ ಗಂಡನಾಗ್ಬಿಟ್ಟಾಗ ಜನರಲ್ ಟೇಸ್ಟ್ ಇರಬೇಕು ಒಂದು ಆಟ ಆಡೋಣೇನು ನೋಡ ನಾವು ಬಿಸ್ನೆಸ್ ಮಾತಾಡ್ಬೇಕು ಯಾವಾಗ್ಲೂ ಆಟ ಆಡ್ತಾ ಆಡ್ತಾನೆ ಬಿಸ್ನೆಸ್ ಮಾತಾಡ್ಬೇಕು ನೋಡಿ ನೀವು ಬೇಕಾದ್ರೆ ಸುಮ್ಮನೆ ಇರಿ ಮಿಸ್ಟರ್ ನಾಗಪ್ಪ ನೀವು ಆಡಿ ರೆಡಿ ಓಕೆ ಒಂದೊಂದು ಆಟ ಆಡೋಣ ನಾವು ತಂದಿದ್ದು ದುಡ್ಡೆಲ್ಲ ಖಾಲಿ ಆಗೋಯ್ತಲ್ಲ
ಹಾಗಾದ್ರೆ ಮನೆಗೆ ಹೊರಡಿ. ನಮ್ ಸ್ನೇಹಿತನ ವಿಷಯ ಮತ್ತೆ ನೀವು ದುಡ್ಡು ತಗೊಂಡ್ ಬನ್ನಿ, ಆಮೇಲೆ ಅದ್ರ ವಿಷಯ ಮಾತಾಡೋಣ. ಏಯ್ ಏನ್ರಿ ಇದು, ನಮ್ ಚೆನ್ನಾಗಿ ಕುಡಿಸ್ಬಿಟ್ಟು ನಮ್ ದುಡ್ಡು ಕಿತ್ಕೊಂಡು ಮೋಸ ಮಾಡ್ತೀರಾ? ಮರಿ ಏನ ಕೊಟ್ಟರು ಸರಿ, ಇಲ್ಲದ್ರೆ ನಿಮ್ಮನ್ನು ಕ್ರಾಂತಿ ಯಾರೋ ಶಿಂಗ ಮಂಗ. ಅಯ್ಯೋ ಏನ್ರಿ ಶರ್ಟ್ ಎಲ್ಲ ಚಿಂದಿ ಆಗಿದೆ. ನಿನ್ನ ಕಟ್ಕೊಂಡ್ರೆ ಇನ್ನೇನಾಗತ್ತೆ? ಮೊದ್ಲೇ ಸಾರಿ ಬೆಟ್ಟದ ಯಾವಾಗ ಬಟ್ಟೆ ಹರಿದೋ ಅವಳು ತಿಳ್ಕೋಬೇಕಾಗಿತ್ತು. ನಾನು ನಿನ್ನ ಮದುವೆ ಮಾಡ್ಕೊಂಡ್ರೆ ಚಿಂದಿ ಬಟ್ಟೆನೆ ಗಟ್ಟಿ ಅಂತ ಅಪ್ಪ ಮಗಳು ಸೇರಿಕೊಂಡು ಅದಿನ್ನೇನೇನು ಹರಿತಿರೋ. ಹರಿಯಕ್ಕಿಂದೇನಿದೆಯೋ, ಇನ್ನು ನಾಲ್ಕು ಶರ್ಟ್ ಇದೆ, ಅದನ್ನ ಹರಿಬೇಕಷ್ಟೇ. ಅಪ್ಪ ಏನಪ್ಪ ಏನೇನೋ ಮಾತಾಡ್ತಾ ಇದಾರೆ, ಯಾಕೆ ಸೈಟ್ ತಗೊಳ್ಳಿಲ್ವಾ? ಅಯ್ಯಯ್ಯೋ ಅದೇನ್ ಬಿ ಡಿ ಎ ಸೈಟ, ಗ್ರಾಮ ಪಂಚಾಯತಿ ಸೈಟ, ಪಂಚಾಯತಿ ಠಾಣೆ ಸೈಟ, ಅದೆಲ್ಲ ನೋಡ್ಬೇಡ್ವಾ? ದುಡ್ಡು ಕೊಟ್ಟ ಆವೇಶ ಏನೇನೋ ಮಾತಾಡ್ತಾನೆ. ಎಷ್ಟೇ ಆಗ್ಲಿ ಗಂಡ ಅಲ್ವಾ, ನೀ ಸೇರಿಸ್ಕೋಬೇಕಿದೆಲ್ಲ ಎಲ್ಲ ಫ್ಯಾಮಿಲಿಯಲ್ಲಿ ಬರೋ ಟ್ರಬಲ್ಸ್, ಯು ಶುಡ್ ನಾಟ್ ಫೀಲ್ ಫಾರ್ ಇಟ್. ನಮ್ಮ ಅಣ್ಣನ ಮನೆಯಲ್ಲಿ ರಾಜನಾಗಿದ್ದೆ, ಪ್ರಾರಬ್ಧಗಳು ನೀವಿಬ್ರು ಬಂದು ನನ್ನ ಬಾಳನೇ ಹಾಳು ಮಾಡಿದ್ರಿ. ಅಲ್ಲಿ ಸುಮ್ಮನೆ ಹಳೆದೆಲ್ಲ ಮಾತಾಡ್ಬೇಡ ಕಣೆ, ಒಳ್ಳೆ ಬೋಳಿ ತುರುಗು ನೆನ್ಸ್ಕೊಂಡ ಹಾಗೆ ನನ್ನ ಹೊಟ್ಟೆ ಉರಿತಾ ಇದೆ. ಹೆಂಡತಿ ಮಾತು ಕೇಳಿ ಹಾಳಾಗೋಗ್ಬಿಟ್ಟೆ. ನಿಮ್ಗೆ ಯಾರಿಗೆ ಕೇಳು ಅಂತಿತ್ತು? ಅಯ್ಯೋ ಅವಾಗ ಅವನ್ ಸೊಬುದ್ದು ಇರ್ಲಿಲ್ಲ ಪಾಪ, ಅಂತಾನೆ ಏನ್ ಮಾಡ್ತಾನೆ. ನನಗ್ ಬತ್ರಿ ಕೋಪದಲ್ಲಿ ನಿಮ್ಮಿಬ್ರು. ಸಾಕು ಸಾಕು, ನೀವಿಬ್ರು ಜಗಳ ಆಮೇಲೆ ಮಾಡೋರಂತೆ. ನನ್ ಹೊಟ್ಟೆ ಹಸಿತಾ ಇದೆ, ಪ್ರಾಣ ಹೋಗ್ತಾ ಇದೆ. ಯೋಚನೆ ಮಾಡ್ಬೇಡಮ್ಮ, ಕಡೆಯದಾಗಿ 25 ರೂಪಾಯಿ ಇಟ್ಟಿದ್ದೀನಿ ನೋಡು. ಹೋಟ್ಲಗ್ ಹೋಗೋಣ, ಹೊಟ್ಟೆ ತುಂಬಾ ತಿನ್ನೋಣ, ಆಮೇಲೆ ಏನಾದ್ರು ಪ್ರೋಗ್ರಾಮ್ ಹಾಕೋಣ. ನೋವರಿ ನಡೀರಿ ನಡೀರಿ. ಯಾವನು ಅಯ್ಯಜ್ಜ ಒಳ್ಳೆ ದನ ನೋಗ್ದಾಗ್ಲೋಗ್ತಾ ಇದ್ದಾನೆ. ಏನ್ ಬೇಕು ನಿಮ್ಗೆ? ಏನಿದೆ? ನೀನಾ? ಹೌದು ನಾನೇ. ಏನ ಸಿಂಗ್ರಿ ಚೆನ್ನಾಗಿದೆಯಾ? ಹಾ, ಯಾವ ನಿಮ್ಮನೆ ಬಿಟ್ಟೆ ಆವಾಗಲಿಂದ ಚೆನ್ನಾಗೇ ಇದ್ದೀನಿ. ಏನ್ ಸರ್, 5-star 3-star ಎಲ್ಲ ಬಿಟ್ಟು ಈ 9-star ಹೋಟ್ಲಿಗೆ ಬಂದಿದ್ದೀರಲ್ಲ, ಏನ್ ಪಾಪರ್ರೆ? ಬಡವ್ರ ಹೊಟ್ಟೆ ಒರೆಸಿದ್ರೆ ಕೈಯಲ್ಲಿ ಕಾಸಲ್ಲಿ ಉಳಿಯುತ್ತೆ ಹೇಳಿ. ನನ್ಗೆ ಹೊಟ್ಟೆ ಹಸಿತಾ ಇದೆ, ಬೇಗ ಏನಾದ್ರು ತಗೊಂಡ್ ಬರೋ. ರಾಸ್ಕಲ್ ಗೀಸ್ಕಲ್ ಎಲ್ಲ ಮನೇಲಿ. ಇಲ್ಲಿ ಏನ್ ಬೇಕು ನಿಮಗೆ? 1 ಪ್ಲೇಟ್ ಮಸಾಲೆ ದೋಸೆ, 1 ಪ್ಲೇಟ್ ಚೌಚೌಭಾತ್, 1 ಪ್ಲೇಟ್ ಪೂರಿ. ಸಾಕಾ? ಮೆಕ್ಕಿದ ಆಮೇಲೆ ಹೇಳ್ತೀನಿ. ಆರ್ ಮಸಾಲೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ? ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಆ ಚೌಚೌಭಾತ್. ಚೌಚೌಭಾತಲ್ಲ ಒಟ್ಟಿಗೆ ಎಲ್ಲ ತೂಕೊಳ್ತೀರ? ಮೊದ್ಲಿನ ತಿನ್ರಿ, ತಗೊಂಬರ್ತೀನಿ. ಕಾಫಿ ಪೂರಿ ಬೇಡವೇನ್ರಿ? ಯಾವ ಸಿಮೆಂಟ್ ಜನರಿ? ಹೇಳೋದೊಂದು ಮಾಡೋದೊಂದು, ಕಾಫಿ ಅಂತ. ಅಪ್ಪಂದು ಹೋಟ್ಲು ದುಡ್ಡು ತಗೊಳಲ್ವಾ? ಟಿಪ್ಸ್ ಬೇರೆ ತಗೊಳ್ತೀಯ? ಇದನ್ನೇನು ಹೋಟ್ಲು ಅಂತ ತಿಳ್ಕೊಂಡಿದ್ರ ಇಲ್ಲ ಬಚ್ಚಲ್ ಮನೆ ಅಂತ ತಿಳ್ಕೊಂಡಿದ್ರು? ಏ ಅಗ ಕ್ಲೀನರ್ ಕೆಲಸ. ಏನ್ ಇವ್ರ ಅಪ್ಪಂದು ಬಿಲ್ಲು 23 ರೂಪಾಯಿ 45 ಪೈಸಾ. ಏನ್ ಕಾಫಿ ತಣ್ಣಗಿದೆಯಲ್ಲೋ, ಹೋಗಂದ್ ಆಪಲ್ ಜ್ಯೂಸ್ ತಗೊಂಬಾ. ರೀ ಬಿಲ್ ಹಾಕಾಯ್ತಲ್ರಿ, ಅದ್ರದ್ದು ಬಿಲ್ ತಗೊಂಡ್ಬಾರೋ. ನಿಮ್ಮ ಮೊಕ್ಕೆ ಒಳ್ಳೆ ಗ್ರಹಚಾರ ಬಂತಲ್ರಿ ನಿಮ್ಮಿಂದ. ಪರ್ಸು ಪಿಪ್ಪಾಕೆಟ್ ಆಗೋಗಿದೆಯಲ್ಲ. ಏನಪ್ಪ ನೀವು, ನಮ್ಮನ್ನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬೀದಿಗೆ ತಂದಿದ್ದು ಸಾಲದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳಿಸ್ಬಿಟ್ಟಿಯಲ್ಲಪ್ಪ. ಕೂಗಾಡಿ ಬನ್ನಿ, ಕೂಗಾಡಿ 20 ರೂಪಾಯಿ ಮರ್ಯಾದೆ ಹಾಳು ಮಾಡ್ಕೊಂಡ್ಬಿಡಿ. ಅಯ್ಯೋ ಅಲ್ಲೇನ್ ಕೇಳ್ತೇನಲ್ರಿ. Oh, my God.
ವಯಸ್ಸಾಗಿದ್ರು ಈ ನಿನ್ ಹಳೆ ಚಾಲು ಬಿಟ್ಟಿಲ್ವಲ್ಲ ನೀನು ಏನ್ರೆ ಅದು ಸರ್ ಇಪ್ಪತ್ಮೂರು ರೂಪಾಯಿ 45 ಪೈಸಾ ಬಿಲ್ಲು ಕೊಡದಲ್ಲಿ ಹಾಗೆ ಕದ್ದೋಡೋಗ್ತಿದಾರ ಸರ್ ಮೂರ್ ಜನ ಓಹೋ ಆಗೋ ಸಮಾಚಾರ ಸಿಗ್ರಿ ಸಿಗ್ರಿ ನೀನಾದ್ರೂ ಸ್ವಲ್ಪ ಹೇಳು ಎಲ್ಲಾರು ನೋಡ್ತಾ ಇದ್ರ ಅವಮಾನ ಆಗ್ತಿಕೊಳ್ಳೋ ನಾನು ಆಮೇಲೆ ತಂದ್ಕೊಡ್ತೀನ ನಿಮ್ಮಂತ ಪಾಪಿಗಳಿಗೆ ಕರುಣೆ ತೋರಿಸೋದುಂಟ ನಮ್ ಮನೆ ಅನ್ನ ತಿಂದ್ರು ಉಣಕ್ಕಾದ್ರೂ ಸ್ವಲ್ಪ ಸಹಾಯ ಮಾಡು ನಿಮ್ ಮನೆ ಬಿಟ್ಟ ತಕ್ಷಣ ನಿಮ್ ಮನೇಲಿ ತಿಂದಿದ್ದಲ್ಲ ಮೂರ್ ದಿವಸ ಕಕ್ಕಿ ಕಕ್ಕಿ ವಾಂತಿ ಮಾಡಿ ಆಮೇಲೆ ಆಸ್ಪತ್ರೆ ಸೇರಿ ಇಲ್ಲಿ ಬಂದಿದ್ದೀನಿ ಗೊತ್ತಾ ಅದರ ಹೊಟ್ಟೆಯಲ್ಲಿ ಏನಿಲ್ಲ ಅಲ್ಲ ಖಾಲಿ ದಾದ ಬಂದ್ರು ಬಿಲ್ ಕೊಡ್ದಲ್ಲಿ ಓಡೋಗ್ತಿರೋರು ಅವರು ದಾದ ಏನಮ್ಮ ನಿನಗೆ ಇಟ್ಟು ಬೋದು ಗೊತ್ತಾ ನನ್ನ ಮಗಳನ್ನ ಬಹಳ ಮುದ್ದಿನ ಸಾಕಿದ್ದೀನಿ ಅವಳು ಏನೇನು ದುಡ್ಡು ಕೊಟ್ಟರು ಬೀಸ್ಕೊಂಬರ್ತಾಳೆ ಎಷ್ಟ ಬಿಲ್ಲು 23 ರೂಪಾಯಿ 45 ಪೈಸಾ ದಾದ ನೀವಿಬ್ರು 23 ಕೆಜಿ ಅಕ್ಕಿ ರುಬ್ಬಿ ಅಮ್ಮ ನೀನು 45 ಪೈಸೆಗೆ 45 ಪಾತ್ರೆ ಬೆಳಗು ನಡೀರಿ ಅಭ್ಯಾಸ ಇಲ್ಲ ಹಿಂಡಿ ತಿಂದು ಕಟ್ಟೋಡೋದು ಗೊತ್ತಾ ಮೆಲ್ಗಾಕಮ್ಮ